ಪ್ರಧಾನಿ ಮೋದಿ ಅವಧಿಯಲ್ಲಿ ಟೆಲಿಕಾಂ ಕ್ರಾಂತಿ ಟೆಲಿಕಾಂ ಕ್ಷೇತ್ರದಲ್ಲಿ ನಾಲ್ಕು ದೊಡ್ಡ ಸುಧಾರಣೆ ಆಗಿದೆ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ರಾಜು ಚಂದ್ರಶೇಖರ್ ಹೇಳಿಕೆ ನೀಡಿದ್ದಾರೆ ಪ್ರಧಾನಿ ಮೋದಿ ಅವಧಿಯಲ್ಲಿ ಟೆಲಿಕಾಂ ಕ್ರಾಂತಿ ಟೆಲಿಕಾಂ ಕ್ಷೇತ್ರದಲ್ಲಿ ನಾಲ್ಕು ದೊಡ್ಡ ಸುಧಾರಣೆ ಆಗಿದೆ ಈ ಬಗ್ಗೆ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ರಾಜು ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ದೊಡ್ಡ ರೂಪಾಂತರ ಆಗಿದೆ ಯುಪಿಎ ಅವಧಿಯಲ್ಲಿ ಟೆಲಿಕಾಂ ಕ್ಷೇತ್ರಕ್ಕೆ ನಷ್ಟದ ದಶಕ ಯುಪಿಎ ಅವಧಿಯಲ್ಲಿ 2G ಸೇರಿ ಬರಿ ಹಗರಣಗಳೇ ನಡೆದಿತ್ತು ಆದರೆ ಪ್ರಧಾನಿ ಮೋದಿ ಅವರ ಅವಧಿಯಲ್ಲಿ ಟೆಲಿಕಾಂ ಕ್ರಾಂತಿ ಆಗಿದೆ ಟೆಲಿಕಾಂ ಕ್ಷೇತ್ರದಲ್ಲಿ ನಾಲ್ಕು ದೊಡ್ಡ ಸುಧಾರಣೆ ಆಗಿದೆ ಅಂತ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ ಯುಪಿಎ ಅವಧಿಯಲ್ಲಿ 2G ಸೇರಿದಂತೆ ಬರಿ ಹಗರಣಗಳೇ ನಡೆದಿತ್ತು ಆದರೆ ಪ್ರಧಾನಿ ಮೋದಿ ಅವರ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ನಾಲ್ಕು ದೊಡ್ಡ ಸುಧಾರಣೆ ಆಗಿದೆ ಟೆಲಿಕಾಂ ಕ್ಷೇತ್ರದಲ್ಲಿ ಕ್ರಾಂತಿಯೇ ಆಗಿದೆ ಅಂತ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ ಆಫ್ ಕೋರ್ಸ್ ಯು ಆರ್ ಅವೇರ್ ಟುಡೇ ವಿ ಆರ್ ಅಟ್ ಅಬೌಟ್ 83 ಕ್ರೋರ್ ಇಂಡಿಯನ್ಸ್ ಕನೆಕ್ಟೆಡ್ ಟು ದಿ ಇಂಟರ್ನೆಟ್ 830 ಮಿಲಿಯನ್ ಇಂಡಿಯನ್ಸ್ The largest base on the global internet, largest single community on the global internet. We are the world's largest connected country, largest connected democracy. Or 2014, May the number was a fraction. That is the starting point of what I want to tell you in terms of the progress and advancement in terms of technology reaching so many Indians. And by 2025-26, it is our anticipation that 120 crore Indians. Will be enabled and connected to the internet and that will be the deliverable or that is what the telecom sector would have delivered keeping that as a backdrop in the last decade when you talked about telecom when you talked about the telecom sector you essentially talked only about scams you talked about the 2G scam you talked about the trunk exchange scam You talked about how BSNL, which was a $6 billion company in 2004, had become a loss-making, significant liability on public exchequer by 2014. This was the characterization, and this was what the lost decade meant vis-à-vis telecom. 2G scam के बारे में मैं ज़्यादा नहीं बोलूँगा, आप जानते ही हैं. There was crony capitalism. Crony licensing, new phrases like first come first serve were invented instead of tender. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್